श्री शारदा गुरुभ्यो नमः सिन्दूरारुणविग्रहां त्रिणयनां माणिक्यमौलिस्पुरतारानायकशेखरां स्मितमुखीम् आपीनमक्षोरुहां पाणिभ्यां मलिपूर्णरत्नचषकं रक्तोत्पलं विभ्रतीं सौम्यां रत्नघटस्थरक्तचरणां ध्यायेत्पराम् अम्बिकाम् श्रोत्रिके नमस्कारः ನಾವೀಗ ಲಲಿತೋಪಾಖ್ಯಾನದ ಮೂವತ್ತನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಶ್ರೀಪುರದ ವರ್ಣನೆಯನ್ನು ದೇವಿಪುರದ ವರ್ಣನೆಯನ್ನು ಹಯಗ್ರೀವ ಮುನಿಯು ಅಗಸ್ತ್ಯರಿಗೆ ವಿವರಿಸಿ ಹೇಳುತ್ತಿದ್ದಾನೆ ಯಾವ ಯಾವ ಸ್ಥಳಗಳಲ್ಲಿ ಯಾವ ಯಾವ ಸರೋವರಗಳಿವೆ ಆ ಸರೋವರಗಳ ನೀರು ಅದೆಷ್ಟು ಅಮೃತಮು ಅಮೃತೋಪಮವಾಗಿದೆ ಹಾಗೂ ಅದನ್ನು ರಕ್ಷಿಸುತ್ತಿರುವವರು ಯಾರು ಅಲ್ಲಿ ಯಾರು ಯಾರು ತಪಸ್ಸು ಮಾಡಿದರು ಈ ವಿಚಾರಗಳನ್ನೆಲ್ಲ ಹಿಂದಿನ ಅಧ್ಯಾಯದಲ್ಲಿ ತಿಳಿದುಕೊಂಡೆವು ಹಿಂದಿನ ಅಧ್ಯಾಯದಲ್ಲಿ ಹೇಳಿರುವಂತೆಯೇ ಬಹುಶಃ ಈ ಅಧ್ಯಾಯದಲ್ಲಿ ಚಿಂತಾಮಣಿಯ ಗ್ರಹಾಂತರವನ್ನು ಅಂದರೆ ಹಿಂದಿನ ಅಧ್ಯಾಯದಲ್ಲಿ ಮಹಾಪದ್ಮಾಟವಿಯ ವಿಚಾರವನ್ನು ಹೇಳಿ ಈ ಅಧ್ಯಾಯದಲ್ಲಿ ಚಿಂತಾಮಣಿ ಗ್ರಹಾಂತರವನ್ನು ಹಯಕ್ರಿವಮುನಿಯು ವಿವರಿಸುತ್ತಿದ್ದಾನೆ ಎಲೈ ತಪೋಧನನೆ ಚಿಂತಾಮಣಿ ಗ್ರಹದ ಆಗ್ನೇಯ ದಿಗ್ಭಾಗದಲ್ಲಿ ಒಂದು ಯೋಜನದ ಗಲವು ಒಂದು ಯೋಜನ ಆಳವು ಇರುವ ಅಗ್ನಿಕುಂಡವು ಶೋಭಿಸುತ್ತಿರುವುದು ಅದರಲ್ಲಿ ನೂರಾರು ಅಮೃತಧಾರೆಗಳಿಂದ ಪೂಜಿತನಾಗಿ ಪರಮೈಶ್ವರ್ಯಕ್ಕೆ ಕಾರಣನೂ ಪಾವನನೂ ಆದ ಚಿದಗ್ನಿದೇವನೂ ಶ್ರೀ ಲಲಿತಾಪರಮೇಶ್ವರಿಯ ಅಪ್ಪಣೆಯಂತೆ ನೆಲೆಗೊಂಡಿರುವನು ಆತನು ಆ ಕುಂಡದಲ್ಲಿ ಇಂಧನವಿಲ್ಲದೆಯೇ ಪ್ರಜ್ವಲಿಸುತ್ತಾ ಸುಧೆಯಿಂದ ತೃಪ್ತಿಗೊಂಡ ದೇಹವುಳ್ಳವನಾಗಿ ಮಹಾ ಜ್ವಾಲಗಳೊಡಗೂಡಿ ಕಂಕೇಲಿ ವೃಕ್ಷದ ತಳಿರ ಕಾಂತಿಯನ್ನು ತಳೆದು ವಿರಾಜಿಸುತ್ತಿರುವನು ಸಾಮಾನ್ಯವಾಗಿ ಇಲ್ಲಿ ಹೇಳಿರುವಂತಹ ಪ್ರತಿಯೊಂದು ವಿಚಾರಗಳೊಂದಿಗೆ ನಾವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುತ್ತಿದ್ದುದರಲ್ಲಿ ಅದರೊಂದಿಗೆ ತಳುಕು ಹಾಕಿ ನೋಡಬಹುದು ಮಹಾ ಲಲಿತಾ ಸಹಸ್ರನಾಮದಲ್ಲಿ ಒಂದು ಹಂತದಲ್ಲಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದತ ಎಂಬ ವಿಚಾರವು ಬರುತ್ತದೆ ಅದೇ ಚಿದಗ್ನಿ ದೇವನ ಚಿದಗ್ನಿಕುಂಡದ ವಿಚಾರವಾಗಿಯೇ ಇಲ್ಲಿ ಹೇಳುತ್ತಿರುವರು ಮುಂದುವರಿಸೋಣ ಅಲ್ಲಿ ಶ್ರೀ ಲಲಿತಾ ಮಹಾದೇವಿಯೇ ಹೋತ್ರಿಯು ಪರಾತ್ಮಕನಾದ ಶ್ರೀ ಕಾಮೇಶ್ವರನೇ ಹೋತ್ರವು ಇವರಿಬ್ಬರೂ ನಿತ್ಯ ಹೋತ್ರಗಳಾಗಿ ಸಮಸ್ತ ಜಗತ್ತನ್ನು ರಕ್ಷಿಸುತ್ತಿರುವರು ಅಲ್ಲಿಯೇ ಶ್ರೀ ಲಲಿತಾ ಪರಮೇಶ್ವರಿಯು ಮತ್ತಾರಿಗೂ ಅಧೀನೆಯಾಗದೆ ಸರ್ವತಂತ್ರ ಸ್ವತಂತ್ರೆಯಾಗಿ ಜಗತ್ತನ್ನು ನಡೆಸುತ್ತಿರುವವಳಲ್ಲದೆ ಶ್ರೀ ಕಾಮಶಂಕರನು ಆ ದೇವಿಯಿಂದ ಪ್ರೇರಿತನಾಗಿ ತಾನು ಜಗತ್ ಪ್ರವರ್ತಕನಾಗಿರುವನು ಆ ಮಹಾಪದ್ಮಾಟವಿಯಲ್ಲಿ ವಿರಾಜಿಸುತ್ತಿರುವ ಚಿಂತಾಮಣಿ ಗೃಹದ ಕುಬೇರ ದಿಗ್ಭಾಗದಲ್ಲಿ ಅತ್ಯುನ್ನತವಾದ ಶ್ರೀ ಚಕ್ರರಾಜ ರಥಶ್ರೇಷ್ಠವು ಕಂಗೊಳಿಸುತ್ತಿರುವುದು ಒಂಬತ್ತು ಪರ್ವಗಳಿಂದ ಕೂಡಿ ಸರ್ವರತ್ನಾಲಂಕೃತವಾಗಿ ನಾಲ್ಕು ಯೋಜನಗಳ ಅಗಲವು ಹತ್ತು ಯೋಜನಗಳ ಎತ್ತರವೋ ಆಗಿ ಮೇಲು ಮೇಲಕ್ಕೆ ಹೋದಂತೆಲ್ಲ ಅಗಲದಲ್ಲಿ ಕಡಿಮೆಯಾಗಿ ದಪ್ಪವಾದ ಹೊದಿಕೆಯು ಕಾಡಿ ಮರವು ಒಳ್ಳದ್ದಾಗಿ ಚತುರ್ವೇದಗಳೆಂಬ ಮಹಾಚಕ್ರಗಳಿಂದಲೂ ಧರ್ಮಾದಿ ಪುರುಷಾರ್ಥಗಳೆಂಬ ಕುದುರೆಗಳಿಂದಲೂ ಧ್ವಜಗಳ ಸಾಲುಗಳಿಂದಲೂ ಚಾಮರಗಳಿಂದಲೂ ಅಲಂಕೃತವಾಗಿ ಭಂಡಾಸುರನೊಡನೆ ಎಸಗಿದ ಮಹಾಯುದ್ಧದಲ್ಲಿ ಸಾಹಸ ಕಾರ್ಯವನ್ನು ಸಾಧಿಸಿದುದಾಗಿಯೂ ಹಿಂದೆ ನಿರೂಪಿಸಿದ ಸಮಸ್ತ ಲಕ್ಷಣಗಳಿಂದಲೂ ಕೂಡಿದುದಾಗಿಯೂ ಮುತ್ತಿನ ಎಂದೊಪ್ಪಿ ವಿರಾಜಿಸುತ್ತಿರುವುದು ಆದ ಶ್ರೀ ಲಲಿತಾ ಮಹಾದೇವಿಯ ಸಿಂಹಾಸನದಿಂದ ಪವಿತ್ರಗೊಂಡ ಆ ರಥಶ್ರೇಷ್ಠವು ಅಲ್ಲಿಯೇ ನೆಲೆಗೊಂಡಿರುವುದು ಅದೇ ಪದ್ಮಾಟವಿಯ ಚಿಂತಾಮಣಿ ಗ್ರಹಕ್ಕೆ ವಾಯವ್ಯ ದಿಗ್ಭಾಗದಲ್ಲಿ ಶ್ರೀ ಮಂತ್ರಿಣೀ ದೇವಿಯ ಗೇಚಕ್ರ ಮಹಾರಥವು ಅದರ ಈಶಾನ್ಯ ಭಾಗದಲ್ಲಿ ಶ್ರೀ ದಂಡನಾಥಾದೇವಿಗೆ ಅತ್ಯಂತ ಪ್ರಿಯಕರವಾದ ಕಿರಿಚಕ್ರ ಮಹಾರಥವು ಶೋಭಿಸುತ್ತಿರುವುದು ಮುನಿಯೇ ಈ ಎಲ್ಲ ಶ್ರೀಪುರ ಕ್ಷೇತ್ರಗಳಲ್ಲಿಯೂ ಒಳಗಿರುವ ದೇವತೆಗಳಂತೆಯೇ ಹೊರಗೂ ಆ ರೀತಿ ಶ್ರೀಚಕ್ರ ಮಹಾರಥತ್ರಯವು ಸಮಾನವಾಗಿಯೇ ಇರುತ್ತವೆ ಎಂದು ತಿಳಿಯಬೇಕು ಮಹಾಪದ್ಮಾಟವಿಯ ಆಗ್ನೇಯ ದಿಗ್ಭಾಗದಲ್ಲಿ ಯಾವಾಗಲೂ ಪ್ರಜ್ವಲಿಸುತ್ತಿರುವ ಅಗ್ನಿಕೊಂಡವು ಯಾವುದಿರುವುದೋ ಅದಕ್ಕೆ ಪಶ್ಚಿಮದಲ್ಲಿ ಗಾಯತ್ರಿ ದೇವಿಯು ಆ ದೇವಿಯ ಹಿಂದೆಯೇ ಅಭಯಂಕರನು ಆ ಬಳಿಕ ಘೃಣಿ ಸೂರ್ಯರು ಇವರಾದ ಬಳಿಕ ಓಂಕಾರ ಮಂದಿರವೋ ಅದಾದ ಮೇಲೆ ತುರಿಯ ಗಾಯತ್ರಿ ದೇವಿಯೂ ಚುಶ್ಮತಿ ದೇವಿಯೂ ನೆಲೆಸಿರುತ್ತಾರೆ ಇವರಾದ ಬಳಿಕ ಗಂಧರ್ವರಾಜನು ದಾರಿಯಲ್ಲಿಯೇ ಷಡ್ರುದ್ರ ಅದರ ಆತನ ಹಿಂಭಾಗದಲ್ಲಿಯೇ ಭಗವತಿಯಾದ ತಾರಾಂಬಿಕೆಯು ನೆಲೆಸಿರುವರು ಬಳಿಕ ಆ ಗೃಹಶ್ರೇಷ್ಠದ ಈಶಾನ್ಯ ಭಾಗದಲ್ಲಿಯೇ ನಾಮತ್ರಯ ಅಂದರೆ ಅಚ್ಯುತ ಅನಂತ ಗೋವಿಂದ ಮಹಾಮಂತ್ರ ವಾಚ್ಯನಾದ ಶ್ರೀಹರಿಯು ನೆಲೆಸಿರುವನು ಅಲ್ಲಿಗೆ ಉತ್ತರಕ್ಕೆ ಮಹಾಗಣಪತಿಯು ಆತನ ಉತ್ತರ ದಿಗ್ಭಾಗದಲ್ಲಿ ಶ್ರೀ ಪಂಚಾಕ್ಷರಿ ಮಂತ್ರವಾಚ್ಯನಾದ ಶ್ರೀ ಶಿವನು ನೆಲೆಸಿರುವರು ಆಮೇಲೆ ತ್ರಕ್ಷರ ಮಂತ್ರವಾಚ್ಯನಾದ ಮೃತ್ಯುಂಜಯೇಶ್ವರನು ಮೃತ್ಯುಂಜಯೇಶ್ವರನು ಆತನ ಉತ್ತರ ಭಾಗದಲ್ಲಿ ಧಾರಣಾದೇವಿ ಸರಸ್ವತೀ ದೇವಿಯರು ಇರುತ್ತಾರೆ ಅದಕ್ಕೂ ಉತ್ತರದಲ್ಲಿ ಅಕಾರಾದಿ ಕ್ಷಕಾರಾಂತ ವರ್ಣಮೂರ್ತಿಯಾದ ಮಾತೃಕಾದೇವಿಯ ಮಂದಿರವಿರುವುದು ಅದಕ್ಕೆ ಉತ್ತರದಲ್ಲಿ ಸಂಪದೇಶ್ವರಿ ಕಾಲ ಸಂಕರ್ಷಿಣಿ ದೇವಿಯರು ಶ್ರೀ ಲಲಿತಾದೇವಿಯ ಉತ್ಪತ್ತಿಗೆ ಕಾರಣನಾದ ಶ್ರೀ ಶಂಭುನಾಥ ಸ್ವಾಮಿಯು ನೆಲೆಸಿರುತ್ತಾರೆ ಇದಾದ ಮೇಲೆ ವಿಷದ ಜ್ಯೋತ್ಸ್ನೆಯು ನಿರ್ಮಲ ವಿಗ್ರಹೆಯೂ ಆದಂತಹ ಶ್ರೀ ಪರಾಂಬಿಕೆಯ ಮಂದಿರ ಹೀಗೆ ಈ ದೇವತಾ ಮಂದಿರಗಳು ಒಂದಾದ ಮೇಲೊಂದು ನೆಲೆಗೊಂಡಿರುತ್ತವೆ ಬಾಲ ಅನ್ನಪೂರ್ಣ ಹಯಾರೂಢ ಶ್ರೀಪಾದುಕ ಎಂಬ ದೇವಿಯರು ಉತ್ತರೋತ್ತರ ಕ್ರಮದಲ್ಲಿರುವ ಶ್ರೀಮಂದಿರಗಳಲ್ಲಿ ನೆಲೆಸಿ ಕಂಗೊಳಿಸುತ್ತಿರುವರು ಪಶ್ಚಿಮ ಭಾಗದಲ್ಲಿ ಲಘುಶ್ಯಾಮ ವಾಗ್ವಾದಿನಿ ನಕುಲಾಂಬ ಶ್ಯಾಮ ಎಂಬ ನಾಲ್ವರು ದೇವಿಯರು ವಾಯವ್ಯಾಂತದವರೆಗೂ ವಾಸವಾಗಿರುತ್ತಾರೆ ಎಲೆ ಅಗಸ್ತ್ಯನೇ ಆ ಮಹಾಪದ್ಮಾಟವಿಯ ಚಿಂತಾಮಣಿ ಗೃಹಶ್ರೇಷ್ಠದ ವಾಯುವ್ಯ ಪ್ರದೇಶದಲ್ಲಿ ಉನ್ಮತ್ತ ಭೈರವಿ ಸ್ವಪ್ನ ತಿರಸ್ಕರಣಿ ತಿರಸ್ಕರಣಿಂಬಿಕ್ ತಿರಸ್ಕರಣಿಕಾಂಬ ಪಂಚಮಿ ಎಂಬ ಮಹೋದಯರಾದ ದೇವಿಯರು ಕ್ರಮವಾಗಿ ಮಂದಿರಗಳನ್ನು ಮಾಡಿಕೊಂಡು ನೆಲೆಸಿರುವರು ಮಹಾದೇವಿಯಾದ ಶ್ರೀಪೂರ್ತಿಯು ಶ್ರೀ ಮಹಾಪಾದುಕಾದೇವಿಯು ಹಿಂದಿನಂತೆಯೇ ಮಂದಿರಗಳನ್ನು ಮಾಡಿಕೊಂಡು ಅಲ್ಲಿಯೇ ನೆಲೆಸಿರುವರು ಇದು ಮಾತ್ರವಲ್ಲದೆ ಆ ಮಹಾಪದ್ಮಾಟವಿ ಸ್ಥಳದಲ್ಲಿ ಶ್ರೀ ಶಂಕರನಿಂದ ಷಡಾಮಾಯ ಮಹಾಸಾಗರದಲ್ಲಿ ಯಾವ ಯಾವ ವಿದ್ಯಾದೇವಿಯರು ಪ್ರತಿಪಾದಿತೆಯರಾಗಿರುವರು ಅವರೆಲ್ಲರೂ ಅಲ್ಲಿಯೇ ವಾಸವಾಗಿರುವರು ಎಲೈ ತಪೋಧನನಾದ ಅಗಸ್ತ್ಯನೇ ಹೀಗೆ ಶ್ರೀ ರಶ್ಮಿಮಾಲಿನಿ ದೇವಿಯ ರತ್ನ ಖಚಿತವಾದ ಆ ದಿವ್ಯ ಮಂದಿರಗಳೆಲ್ಲವೂ ಬಹು ಎತ್ತರವಾದ ಧ್ವಜಗಳುಳ್ಳವಾಗಿ ಪ್ರಾಕಾರಗಳಿಂದಲೂ ಉದ್ಯಾನಗಳಿಂದಲೂ ಅಲಂಕೃತಗಳಾಗಿ ವಿರಾಜಿಸುತ್ತಿರುವವು ಎಲೈ ಸಿಂಧುಪನೆ ಶ್ರೀ ಚಿಂತಾಮಣಿ ಗ್ರಹದ ಪೂರ್ವದ್ವಾರದ ಬಲಭಾಗದಲ್ಲಿ ಶ್ರೀ ಮಂತ್ರಿನಾಥ ದೇವಿಯ ಮಹಾಮಂದಿರವು ಎಡಭಾಗದಲ್ಲಿ ರತ್ನ ನಿರ್ಮಿತವಾದ ಶ್ರೀ ದಂಡನಾಥ ದೇವಿಯ ಭವನವು ಶೋಭಿಸುತ್ತಿರುವವು ಬ್ರಹ್ಮ ವಿಷ್ಣು ಮಹೇಶ್ವರರ ಭವನಗಳು ಅರ್ಘ್ಯಸ್ಥಾನಕ್ಕೆ ಪೂರ್ವದಲ್ಲಿ ರತ್ನರಾಶಿಗಳಿಂದ ತುಂಬಿ ಸಮಸ್ತ ದಿಕ್ಕುಗಳನ್ನು ಬೆಳಗಿಸುತ್ತಾ ನೆಲೆಸಿರುವವು ಈ ಸಮಸ್ತ ದೇವತೆಗಳು ಶ್ರೀ ಲಲಿತಾದೇವಿಯಲ್ಲಿ ಭಕ್ತಿ ಸಂಪನ್ನರಾಗಿ ಆಕೆಯ ಮಂತ್ರವನ್ನೇ ಜಪಿಸುತ್ತಾ ಆಕೆಯನ್ನೇ ಉಪಾಸಿಸುತ್ತಿರುವರು ಹಿಂದೆ ಹೇಳಿದ ಅರ್ಘ್ಯಸ್ಥಾನವು ಅರ್ಘ್ಯಕಲ್ಪನವು ಯಾಮ್ಯವೇ ಮೊದಲಾದ ದ್ವಾರಗಳಲ್ಲಿ ಒಂದೇ ರೀತಿಯಾಗಿರುತ್ತದೆ ಎಲೈ ಮಹಾಮುನಿಯೇ ಇನ್ನು ಶ್ರೀ ಚಿಂತಾಮಣಿ ಗ್ರಹದ ವಿಷಯವನ್ನು ಹೇಳುವೆನು ಕೇಳು ಈ ಮಹಾಚಿಂತಾಮಣಿ ಗ್ರಹವು ಶ್ರೀನಗರದ ಮಧ್ಯಭಾಗದಲ್ಲಿ ಎರಡು ಯೋಜನೆಗಳ ವಿಸ್ತಾರವುಳ್ಳದ್ದಾಗಿ ನೆಲೆಗೊಂಡಿರುವುದು ಚಿಂತಾಮಣಿಮಯವಾದ ಅದರ ಗೋಡೆಯು ಒಂದು ಕ್ರೋಶದಗಲ ವಿಸ್ತಾರವಿರುವುದು ಅದರ ಸ್ಥೂ ಅದು ಸ್ತೂಪದಿಂದ ಕಂಗೊಳಿಸಿ ಮಂದಿರದ ಸುತ್ತಲೂ ಶಿಖರ ರೂಪದಲ್ಲಿ ಹಾರಾಡಿರುತ್ತದೆ ಗ್ರಹಭಿತ್ತಿಯು ನಾಲ್ಕು ಯೋಜನಗಳಷ್ಟು ಎತ್ತರವಾಗಿರುವುದು ಅದರ ಮೇಲೆ ಕಂಗೊಳಿಸುತ್ತಿರುವ ಸ್ತೂಪದ ಪ್ರಮಾಣವು ಇಪ್ಪತ್ತು ಯೋಜನಗಳು ಅದು ಮೇಲೆ ಮೇಲಕ್ಕೆ ಹೋಗುತ್ತಾ ಹೋಗುತ್ತಾ ಕ್ರಮವಾಗಿ ಕಡಿಮೆಯಾಗುತ್ತಾ ಬಂದಿರುವವು ಚಿಂತಾಮಣಿ ಶಿಲೆಗಳಿಂದ ರಚಿತವಾಗಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ರೂಪಗಳಾದ ಆ ಮೂರು ಶಿಖರಗಳು ಯಾವಾಗಲೂ ದೇದೀಪ್ಯಮಾನಗಳಾಗಿ ಶೋಭಿಸುತ್ತಿರುವವು ಈ ಚಿಂತಾಮಣಿ ಗ್ರಹದಲ್ಲಿ ಸಮಸ್ತವು ಚಿಂತಾಮಣಿಮಯವಾದುದೆ ಎಂದು ತಿಳಿಯಲಾಗಿದೆ ಅದಕ್ಕೆ ನಾಲ್ಕು ದ್ವಾರಗಳು ಒಂದೊಂದು ದ್ವಾರದ ಉದ್ದವು ಅರ್ಧಕೋಶ ಅಗಲವು ಕಾಲುಕ್ರೋಶವೂ ಇರುತ್ತದೆ ಎಲೆ ಅಗಸ್ತ್ಯನೇ ಈ ಚಿಂತಾಮಣಿ ಗ್ರಹದ ನಾಲ್ಕು ದ್ವಾರಗಳಲ್ಲಿಯೂ ಸಾವಿರಾರು ಬಾಲಸೂರ್ಯರ ತೇಜಸ್ಸುಳ್ಳವಾಗಿಯೂ ಚಂದ್ರನಂತೆ ಬಹುಶೀತಲಗಳಾಗಿಯೂ ಇರುವ ಶ್ರೀ ಲಲಿತಾಂಬಿಕೆಯ ದೇಹ ಲೌಹಿತ್ಯ ನದಿಗಳು ಇಲ್ಲಿ ನೆಲೆಸಿರುತ್ತವೆ ಇವು ಅಡಿಗಡಿಗೂ ಪ್ರವಾಹ ರೂಪವಾಗಿ ಪ್ರವಹಿಸುತ್ತವೆ ಈ ಮಹಾಗ್ರಹದ ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದ್ವಾರಗಳು ಸಹ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದ್ವಾರಗಳು ಸಹ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಾಮನಯಮಯಗಳಾಗಿರುತ್ತವೆ ಈ ಗ್ರಹರಾಜದೊಳಗೆ ಗೋಡೆಗಳಿಗೆ ಕೀಲಿಸಿರುವ ಹಿಡಿಗಳುಳ್ಳ ರತ್ನ ದೀಪಗಳು ಕೋಟಿ ಸೂರ್ಯರಿಗೆ ಸಮಾನವಾದ ಕಾಂತಿಯಿಂದ ಗ್ರಹಾಂತರವೆಲ್ಲವನ್ನೂ ಸುತ್ತಲೂ ಬೆಳಗಿಸಿ ವಿರಾಜಿಸುತ್ತಿರುವವು ಈ ಗ್ರಹದ ಮಹತ್ತರವಾದ ಮಧ್ಯಪ್ರದೇಶದಲ್ಲಿ ಅತ್ಯುನ್ನತವಾದ ವೇದಿಕೆಯ ಮೇಲೆ ಮಹತ್ತರವಾದ ಬಿಂದುಚಕ್ರವು ಕಂಗೊಳಿಸುತ್ತಿದೆ ಚಿಂತಾಮಣಿ ಗ್ರಹದ ಉನ್ನತವಾದ ಭಿತ್ತಿಗೂ ಬಿಂದು ಪೀಠಕ್ಕೂ ನಡುವಣ ನೆಲವು ಆ ಭಿತ್ತಿಯ ಒಂದು ಕ್ರೋಶವನ್ನು ಬಿಟ್ಟು ಮೂರು ಕ್ರೋಶಗಳಿರುತ್ತವೆ ಎಂದು ಹೇಳಲಾಗಿದೆ ಆ ಮೂರು ಕ್ರೋಶಗಳ ಅಗಲದ ಅಗಲವಾದ ಪ್ರದೇಶದಲ್ಲಿ ತಮ್ಮ ದೇಹಕಾಂತಿಯಿಂದಲೇ ಬೆಳಗುತ್ತಿರುವ ಅಣಿಮ ಮೊದಲಾದ ನಾಲ್ಕು ಸಾವಿರ ಮಂದಿ ಶಕ್ತಿದೇವಿಯರು ಹಸ್ತಕ್ರಮದಲ್ಲಿ ಬಿಂದುಪೀಠದ ಈಶಾನ್ಯ ಭಾಗದವರೆಗೂ ಹದಿನಾಲ್ಕು ಪ್ರಾಕಾರವಾಗಿ ನೆಲೆಸಿರುತ್ತಾರೆ ಅಯ್ಯ ಸಂಭವನೆ ಇವುಗಳ ನಡುವಣ ದೂರವನ್ನು ವಿಭಾಗಿಸಿದರೆ ಆಗುವ ಹಸ್ತ ಸಂಖ್ಯೆಯನ್ನೀಗ ಹೇಳುವೆನು ಕೇಳು ಮಹಾಪದ್ಮಾಟವಿ ಸ್ಥಳದಿಂದ ಚಿಂತಾಮಣಿ ಗೃಹದವರೆಗೂ ಇಪ್ಪತ್ತು ಹಸ್ತಗಳು ಎತ್ತರವಿರುತ್ತದೆ ಅಲ್ಲಿಯೇ ಅಣಿಮಾದಿ ಸಿದ್ಧಿದೇವಿಯರು ನೆಲೆಸಿರುತ್ತಾರೆ ಅಣಿಮಾಂತರ ವಿಸ್ತಾರವು ನಾಲ್ಕು ನಲ್ವಗಳು ನಾನ್ನೂರು ಹಸ್ತಗಳು ಒಂದು ನಲ್ವವೆನಿಸುತ್ತವೆ ಕಿಷ್ಕುವೆಂದರೆ ಹಸ್ತವೆಂದರ್ಥ ಆ ಪ್ರದೇಶದಲ್ಲಿಯೇ ಅಣಿಮಾದಿಗಳು ಪೂರ್ವವೇ ಮೊದಲಾದ ದಿಕ್ಕುಗಳಲ್ಲಿ ಮಂದಿರಗಳನ್ನು ಏರ್ಪಡಿಸಿಕೊಂಡು ವಾಸವಾಗಿರುವರು ಅಣಿಮ ಮಹಿಮಾ ಗರಿಮಾ ಲಘಿಮ ಈಶಿತ್ವ ವಶಿತ್ವ ಪ್ರಾಕಾಮ್ಯ ಭುಕ್ತಿ ಇಚ್ಛಾ ಪ್ರಾಪ್ತಿ ಸರ್ವಕಾಮ ಎಂಬ ಆ ಸಿದ್ಧಿಗಳು ಉತ್ತಮವಾದವು ರಸಸಿದ್ಧಿ ಮೋಕ್ಷಸಿದ್ಧಿ ಬಲಸಿದ್ಧಿ ಖಡ್ಗಸಿದ್ಧಿ ಪಾದುಕಾಸಿದ್ಧಿ ಅಂಜನಸಿದ್ಧಿ ವಾಕ್ಸಿದ್ಧಿ ಲೋಹಸಿದ್ಧಿ ದೇಹಸಿದ್ಧಿ ಎಂಬೆವು ಇನ್ನು ಇಂತಹ ಅನೇಕ ಸಿದ್ಧಿಗಳು ಯೋಗಿಗಳಿಗೆ ಸಮ್ಮತವಾದವುಗಳು ಇಂತಹ ಕೋಟ್ಯಾಂತರ ಸಂಖ್ಯೆಯ ಸಿದ್ಧಿದೇವಿಯರೆಲ್ಲರೂ ಮಂಗಳಕರವಾದ ಅಣಿಮಾದಿಗಳ ಗ್ರಹದಲ್ಲಿ ಸುತ್ತಲೂ ನೆಲೆಸಿ ಶ್ರೀ ಲಲಿತಾ ಪರಮೇಶ್ವರಿಯನ್ನು ಓಲೈಸುತ್ತಿರುವರು ನವಲಾವಣ್ಯವತಿಯರು ಸ್ಮಿತಮುಖಿಯರು ಪ್ರಜ್ವಲಿಸುತ್ತಿರುವ ಚಿಂತಾಮಣಿ ಕರಕಮಲೆಯರು ಆಗಿರುತ್ತಾರೆ ಯಾವಾಗಲೂ ಹದಿನಾರು ವರ್ಷದ ಯುವತಿಯರಾಗಿ ಉದಾರವಾದ ಸ್ವಭಾವವುಳ್ಳ ಈ ಸಿದ್ಧಿದೇವಿಯರೆಲ್ಲರೂ ಆ ಗ್ರಹಗಳಲ್ಲಿ ಯಾವಾಗಲೂ ಮದವಿಹ್ವಲೆಯರಾಗಿ ಕ್ರೀಡಿಸುತ್ತಿರುತ್ತಾರೆ ಈ ಅಣಿಮ ಮಹಿಮಾ ಮೊದಲಾದ ಸಿದ್ಧಿಲಲನೆಯರ ಮಂದಿರಗಳ ಮೇಲ್ಭಾಗದಲ್ಲಿ ಇಪ್ಪತ್ತು ಹಸ್ತಗಳ ಎತ್ತರವು ನಾಲ್ಕು ನಲ್ವಗಳ ವಿಸ್ತಾರವೂ ಉಳ್ಳದ್ದಾಗಿ ನಾಲ್ಕು ದಿಕ್ಕುಗಳಲ್ಲಿಯೂ ಸೋಪಾನ ಪಂಕ್ತಿಗಳಿಂದ ಮನೋಹರವಾಗಿರುವ ಬ್ರಾಹ್ಮಾದಿ ಬ್ರಾಹ್ವಾದಿ ಬ್ರಾಹ್ಮ್ಯಾದಿ ಕ್ಷಮಿಸಿ ಬ್ರಾಹ್ಮ್ಯಾದಿ ದೇವಿಯರ ಮಂದಿರವು ವಿರಾಜಿಸುತ್ತಿರುವುದು ಈ ದಿವ್ಯ ಮಂದಿರದಲ್ಲಿ ನೆಲೆಸಿರುವ ದೇವಿಯರ ಹೆಸರುಗಳನ್ನು ಕೇಳು ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಮಾಹೇಂದ್ರಿ ಚಾಮುಂಡ ಮಹಾಲಕ್ಷ್ಮಿ ಎಂಬ ಈ ದೇವಿಯರು ಆ ಪ್ರದೇಶದ ಪೂರ್ವಾದಿ ದಿಕ್ಕುಗಳಲ್ಲಿ ಪ್ರದಕ್ಷಿಣಾಕಾರವಾಗಿ ಮಂದಿರಗಳನ್ನು ಏರ್ಪಡಿಸಿಕೊಂಡು ವಿವಿಧಾಯುಧಧಾರಿಣಿಯರಾಗಿ ನೆಲೆಸಿರುತ್ತಾರೆ ಎಲೈ ಕುಂಭ ಸಂಭವನೆ ತರುವಾಯ ಆ ಬ್ರಾಹ್ಮ್ಯಾದಿ ಮಂದಿರಗಳ ಮೇಲ್ಭಾಗದಲ್ಲಿ ಇಪ್ಪತ್ತು ಹಸ್ತಗಳೆತ್ತರವೋ ನಾಲ್ಕು ನಲ್ವಗಳ ವಿಸ್ತಾರವೋ ಒಳ್ಳ ಮುದ್ರಾ ಮಂದಿರವೋ ಕಂಗೊಳಿಸುತ್ತಿರುವುದೆಂದು ತಿಳಿಯಬೇಕು ಅಲ್ಲಿಯೇ ಮುದ್ರಾದೇವಿಯರು ವಾಸವಾಗಿರುವರು ಸಂಕ್ಷೋಭಿಣಿ ವಿದ್ರಾವಿಣಿ ಆಕರ್ಷಿಣಿ ವಶ್ಯ ಉನ್ಮಾದ ಮಹಾಂಕುಶ ಖೇಚರಿ ಬೀಜ ಯೋನಿ ತ್ರಿಖಂಡಿಕ ಎಂಬ ಈ ದಶಮುದ್ರಾದೇವಿಯರು ಅಲ್ಲಿ ಸುಪ್ರತಿಷ್ಠಿತೆಯರಾಗಿರುವರು ಅತ್ಯಂತ ಸುಂದರ ರೂಪಿಣಿಯರು ಶಾಲಿನಿಯರು ಮನೋಹರವಾದ ತಮ್ಮ ಕಾಂತಿಯಿಂದ ಆ ಭವ ಭವನವೆಲ್ಲವನ್ನು ಬೆಳಗುತ್ತಿರುವವರು ಆಗಿ ಆ ಮುದ್ರಾದೇವಿಯರೆಲ್ಲರೂ ಶ್ರೀ ಲಲಿತಾಪರಮೇಶ್ವರಿಯನ್ನೇ ಓಲೈಸುತ್ತಿರುವರು ಈ ಮೂರು ಮಂದಿರಗಳು ಸೇರಿ ತ್ರೈಲೋಕ್ಯಮೋಹನ ಚಕ್ರ ಎಂದೆನಿಸುವುದು ಈ ಚಕ್ರದಲ್ಲಿ ವಾಸವಾಗಿರುವ ಶಕ್ತಿದೇವಿಯರ ಹೆಸರುಗಳೆಲ್ಲವನ್ನೂ ಈಗ ಆಗಲೇ ಹೇಳಿಯಾಗಿದೆ ಇವರೆಲ್ಲರಿಗೂ ಒಡತಿಯು ಚಕ್ರನಾಯಿಕೆಯಾದ ಶ್ರೀ ತ್ರಿಪುರಾಂಬಿಕೆಯು ಪಾಲನಕರ್ತಿಯು ಮುದ್ರಾದೇವಿಯಾದ ಸಂಕ್ಷೋಭಿಣಿಯು ಇನ್ನು ಈ ಮುದ್ರಾ ಮಂದಿರದ ಮೇಲ್ಭಾಗದಲ್ಲಿ ನಿತ್ಯಕಲಾದೇವಿಯರ ಮಂದಿರವಿರುವುದೆಂದು ಹೇಳಿದೆ ಇದು ಇಪ್ಪತ್ತು ಹಸ್ತಗಳೆತ್ತರವು ನಾಲ್ಕು ನಲ್ವಗಳ ಅಗಲವು ಇದ್ದು ಮುಂದಿನ ಹಿಂದಿನ ಮಂದಿರದಂತೆಯೇ ಮೇಲೆ ಮೇಲೆ ಸೋಪಾನಗಳಿಂದ ಕೂಡಿರುತ್ತದೆ ಈ ಮಂದಿರದಲ್ಲಿ ಕಾಮಾಕರ್ಷಿಣಿಯೇ ಮೊದಲಾದ ಚಂದ್ರಕಲಾತ್ಮಿಕೆಯರಾದ ಹದಿನಾರು ಮಂದಿ ಕಲಾಶಕ್ತಿ ದೇವಿಯರು ಸುತ್ತಲೂ ಮಂದಿರಗಳನ್ನು ಮಾಡಿಕೊಂಡು ಶೀತಳ ಸುಧೆಯನ್ನು ಸೂಸುತ್ತಾ ದಶ ದಿಶೆಗಳನ್ನು ತೃಪ್ತಿಗೊಳಿಸುವವರಾಗಿ ವಾಸಿಸುತ್ತಿರುವರು ಅಯ್ಯ ಸಂಭವನೆ ಇವನ ಹೆಸರುಗಳನ್ನು ನನ್ನಿಂದ ಕೇಳಿ ತಿಳಿದುಕೊಳ್ಳುವವನಾಗು ಕಾಮಾಕರ್ಷಿಣಿ ಬುದ್ಧ್ಯಾಕರ್ಷಿಣಿ ಅಹಂಕಾರಾಕರ್ಷಿಣಿ ಶಬ್ದಾಕರ್ಷಿಣಿ ಸ್ಪರ್ಶಾಕರ್ಷಿಣಿ ರೂಪಾಕರ್ಷಿಣಿ ರಸಾಕರ್ಷಿಣಿ ಗಂಧಾಕರ್ಷಿಣಿ ಚಿತ್ತಾಕರ್ಷಿಣಿ ಧೈರ್ಯಾಕರ್ಷಿಣಿ ಸ್ಮೃತ್ಯಾಕರ್ಷಿಣಿ ನಾಮಾಕರ್ಷಿಣಿ ಬೀಜಾಕರ್ಷಿಣಿ ಆತ್ಮಾಕರ್ಷಿಣಿ ಅಮೃತಾಕರ್ಷಿಣಿ ಶರೀರಾಕರ್ಷಿಣಿ ಎಂಬ ಈ ಹದಿನಾರು ಮಂದಿ ಗುಪ್ತ ಗುಪ್ತಯೋಗಿನಿಯರು ಎನಿಸಿರುವರು ಇವರೆಲ್ಲರಿಗೂ ಶ್ರೀ ಚಕ್ರ ನಾಯಕಿಯಾದಂತಹ ಶ್ರೀ ತ್ರಿಪುರೇಶ್ವರಿಯು ನಾಯಕಿಯು ಅಧಿಷ್ಠಾನ ದೇವತೆಯು ಪೂರಿಕೆಯು ಈ ಚಕ್ರ ಸಂರಕ್ಷಕೆಯಾದರೂ ಮುದ್ರಾ ದ್ರವಿಣಿಕಾ ದೇವಿಯು ಈ ದೇವಿಯರ ಮಂದಿರಕ್ಕೂ ಮೇಲ್ಭಾಗದಲ್ಲಿ ಇಪ್ಪತ್ತು ಹಸ್ತಗಳೆತ್ತರವು ನಾಲ್ಕು ನಲ್ವಗಳ ವಿಸ್ತಾರವು ಉಳ್ಳದ್ದಾಗಿ ಹಿಂದಿನಂತೆಯೇ ಸೋಪಾನಗಳಿಂದ ಕೂಡಿರುವ ಸರ್ವಸಂಕ್ಷೋಭಣವೆಂಬ ಸುಂದರ ಮಂದಿರವು ಕಂಗೊಳಿಸುತ್ತಿರುವುದು ಈ ಮಂದಿರದಲ್ಲಿ ಮದಾರುಣ ವಿಲ ಮದಾರುಣ ವಿಲೋಚನೆಯರು ತೀಕ್ಷ್ಣ ಸ್ವಭಾವವುಳ್ಳವರು ನವಯೌವನದಿಂದ ಮದಿಸಿರುವವರು ಆದ ಎಂಟು ಮಂದಿ ಶಕ್ತಿದೇವಿಯರು ನೆಲೆಸಿ ಶ್ರೀ ಲಲಿತಾ ಪರಮೇಶ್ವರಿಯನ್ನು ಸೇವಿಸುತ್ತಿರುವರು ಇವರೇ ಕುಸುಮ ಮೇಖಲಾ ಮದನ ಮದನಾತುರ ರೇಖಾ ವೇಗಿನಿ ಅಂಕುಶ ಮಾಲಿನಿ ಎಂಬುವವರು ಇವರೇ ಎಂಟು ಮಂದಿ ಅನಂಗ ಶಕ್ತಿ ದೇವಿಯರು ಇವರಿಗೆ ಅನಂಗಪೂರ್ವಿಕೆಯರಾದ ಕೋಟ್ಯಾನುಕೋಟಿ ಪರಿವಾರ ಶಕ್ತಿದೇವಿಯರಿರುತ್ತಾರೆ ಇದೇ ಸರ್ವಸಂಕ್ಷೋಭನಾ ಚಕ್ರವು ಈ ಚಕ್ರನಾಯಿಕೆಯು ಅತ್ಯಂತ ಗುಪ್ತೆಯಾದ ಸುಂದರಿ ಎಂದು ತಿಳಿಯಬೇಕು ಈ ಚಕ್ರವನ್ನು ಪರಿಪಾಲಿಸುತ್ತಿರುವ ಆಕೆಯು ಮುದ್ರಾಕರ್ಷಿಣೀ ದೇವಿಯು ಎಲೈ ಕುಂಭ ಸಂಭವನೆ ಈ ಅನಂಗ ದೇವಿ ಮಂದಿರಕ್ಕೂ ಮೇಲ್ಭಾಗದಲ್ಲಿ ಇಪ್ಪತ್ತು ಹಸ್ತಗಳೆತ್ತರವು ನಾಲ್ಕು ನಲ್ವಗಳ ವಿಸ್ತಾರವು ಉಳ್ಳದ್ದಾಗಿ ಸಮಸ್ತ ಸೌಭಾಗ್ಯಗಳನ್ನು ಕೊಡುವುದಾದ ಸಂಕ್ಷೋಭಿಣಿಯೇ ಮೊದಲಾದ ದೇವಿಯರ ಮಂದಿರವು ನೆಲೆಗೊಂಡಿರುವುದು ಇಲ್ಲಿ ಸರ್ವ ಸಂಕ್ಷೋಭಿಣಿಯೇ ಮೊದಲಾದ ಹದಿನಾಲ್ಕು ಮಂದಿ ಉದ್ಧತ ದೇವಿಯರು ವಾಸವಾಗಿರುವರು ಇವರ ಹೆಸರುಗಳನ್ನು ಕೇಳು ಸರ್ವ ಸಂಕ್ಷೋಭಿಣಿ ಸರ್ವ ವಿದ್ರಾವಿಣಿ ಸರ್ವಾಕರ್ಷಣಿಕ ಸರ್ವಾಹ್ಲಾದಿನಿ ಸರ್ವಸಮ್ಮೋಹಿನಿ ಸರ್ವಸ್ತಂಭಿನಿ ಸರ್ವಜಂಭನಿ ಸರ್ವಶಂಕರಿ ಸರ್ವರಂಜಿನಿ ಸರ್ವೋನ್ಮಾದಿನಿ ಸರ್ವಾರ್ಥಸಾಧನಿ ಸರ್ವಸಂಪತ್ತಿರೂಪಿ ಪೂರಿಣಿ ಸರ್ವ ಮಂತ್ರಮಯಿ ಸರ್ವದ್ವಂದ್ವ ಕ್ಷಯಂಕರಿ ಎಂಬ ಈ ಶಕ್ತಿದೇವಿಯರೆಲ್ಲರೂ ಸಂಪ್ರದಾಯ ದೇವಿಯರೆಂದು ಹೆಸರಾದವರು ಈ ಚಕ್ರಕ್ಕೆ ಅಧಿಷ್ಠಾತ್ರಿಯು ಶ್ರೀಪುರವಾಸಿನಿಯು ಸರ್ವವಶ್ಯ ಮುದ್ರಾದೇವಿಯು ಇದರ ರಕ್ಷಕಿಯು ಈ ದೇವಿಯರಿಗೆಲ್ಲ ಕೋಟ್ಯಂತರ ಮಂದಿ ಉದ್ಧತೆಯರಾದ ಶಕ್ತಿದೇವಿಯರು ಕಿಂಕರಿಯಳ ಕಿಂಕರಿಯರಾಗಿರುತ್ತಾರೆ ಎಲೈ ಕುಂಭ ಸಂಭವನೆ ಈ ಸಂಕ್ಷೋಭಿಣಿ ದೇವಿಯರ ಮಂದಿರದ ಮೇಲ್ಭಾಗದಲ್ಲಿ ಇಪ್ಪತ್ತು ಹಸ್ತಗಳ ಎತ್ತರವೂ ನಾಲ್ಕು ನಲ್ವಗಳ ಅಗಲವು ಉಳ್ಳದ್ದಾಗಿರುವ ಸರ್ವಸಿದ್ಧಿಯೇ ಮೊದಲಾದವರ ಮಂದಿರ ಮಂದಿರವೂ ಇರುವುದೆಂದು ಹೇಳಿದೆ ಸರ್ವಸಿದ್ಧಿಪ್ರದ ಸರ್ವ ಸಂಪತ್ಪ್ರದ ಸರ್ವ ಪ್ರಿಯಂಕರಿ ಸರ್ವಮಂಗಲಕಾರಿಣಿ ಸರ್ವಕಾಮಪ್ರದ ಸರ್ವ ದುಃಖ ವಿಮೋಚಿನಿ ಮೃತ್ಯು ಪ್ರಶಮನಿ ಸರ್ವ ವಿಘ್ನ ನಿವಾರಣಿ ಸರ್ವಾಂಗ ಸುಂದರಿ ಸರ್ವ ಸೌಭಾಗ್ಯದಾಯಿನಿ ಎಂಬುದು ಈ ಶಕ್ತಿದೇವಿಯರ ಹೆಸರುಗಳು ಇವರೆಲ್ಲರೂ ಕುಲೋತ್ತೀರ್ಣ ಯೋಗಿಯರು ಎಂದೆನಿಸುತ್ತಾರೆ ಈ ಚಕ್ರದ ನಾಯಕಿಯು ಶ್ರೀದೇವಿಯು ಅದಕ್ಕೆ ಇದಕ್ಕೆ ಸರ್ವಾರ್ಥ ಸಾಧಕ ಚಕ್ರವೆಂದು ಹೆಸರು ಇದರ ಸಂರಕ್ಷಕೆಯು ಸರ್ವೋನ್ಮಾದನಾ ಮುದ್ರಾದೇವಿಯು ಸರ್ವಸಿದ್ಧಿ ಮಂದಿರದ ಮೇಲ್ಭಾಗದಲ್ಲಿ ಇಪ್ಪತ್ತು ಹಸ್ತಗಳೆತ್ತರವು ನಾಲ್ಕು ನಲ್ವಗಳ ವಿಸ್ತಾರವೂ ಆದ ಸರ್ವಜ್ಞ ಮೊದಲಾದ ದೇವಿಯರ ಮಂದಿರವಿರುವುದು ಇದಕ್ಕೆ ಸರ್ವರಕ್ಷಾಕರ ಚಕ್ರವೆಂದು ಹೆಸರು ಮಹತ್ತರವಾದ ಈ ಚಕ್ರದಲ್ಲಿ ಸರ್ವಜ್ಞ ಮೊದಲಾದ ದೇವಿಯರು ಇರುವರೆಂದು ಹೇಳಲಾಗಿರುವುದು ಸರ್ವಜ್ಞ ಸರ್ವಶಕ್ತಿ ಪ್ರದಾಯಿನಿ ಸರ್ವಜ್ಞಾನಮಯಿ ಸರ್ವವ್ಯಾಧಿ ವಿನಾಶಿನಿ ಸರ್ವಾಧಾರ ಸ್ವರೂಪ ಸರ್ವ ಪಾಪಹರ ಸರ್ವಾನಂದಮಯಿ ಸರ್ವರಕ್ಷಾ ಸ್ವರೂಪಿಣಿ ಸರ್ವೇಪ್ಸಿತಾ ಸರ್ವೇಪ್ಸಿತಪ್ರದ ಎಂಬ ಹೆಸರಿನ ಈ ಶಕ್ತಿದೇವಿಯರೆಲ್ಲರೂ ನಿಗರ್ಭಯೋಗಿನಿ ನಿಗರ್ಭಯೋಗಿನೀಶ್ವರಿಯರು ಈ ಚಕ್ರಾಧಿನಾಯಕಿಯು ಮಾಲಿನಿಯು ಪಾಲಿನಿಯು ಸರ್ವಮಹಾಂಕುಶ ಮುದ್ರಾದೇವಿಯು ಎಲೈ ಕುಂಭೋದ್ಭವನೆ ಈ ರೀತಿ ಶ್ರೀ ಚಿಂತಾಮಣಿ ಗ್ರಹದಲ್ಲಿ ಸರ್ವಜ್ಞಾದಿ ದೇವಿಯರು ನೆಲೆಸಿರುವ ಸರ್ವರಕ್ಷಾಕರ ಚಕ್ರದವರೆಗೆ ವಿರಾಜಿಸುತ್ತಿರುವ ಕೆಲವು ಶಕ್ತಿ ದೇವತಾ ಚಕ್ರಗಳನ್ನು ಮಾತ್ರ ನಿನಗೆ ತಿಳಿಸುವುದಾಯಿತು ಇನ್ನು ಇತರ ಚಕ್ರಗಳನ್ನು ಹೇಳುತ್ತೇನೆ ಕೇಳು ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದ ಉತ್ತರ ಖಂಡದಲ್ಲಿ ಹಯಗ್ರೀವಾಗತ್ಯ ಸಂವಾದ ರೂಪವಾದ ಶ್ರೀಲಲಿತೋಪಾಖ್ಯಾನದ ಮೂವತ್ತನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ ನಮಸ್ಕಾರ